ಚಿಂಚೋಳಿ ಉಪಚುನಾವಣೆಗೂ ಮುನ್ನ ಬಿಜೆಪಿ ಅಭ್ಯರ್ಥಿಗೆ ಸತ್ವ ಪರೀಕ್ಷೆ. ಅಗ್ನಿ ಪರೀಕ್ಷೆಗೂ ಮುನ್ನ ಎಂಡಿ ಪರೀಕ್ಷೆಗೆ ಹಾಜರಾದ ಡಾಕ್ಟರ್ ಅವಿನಾಶ್ ಜಾಧವ್. ಕಲಬುರಗಿಯ ಎಂಆರ್ಎಂಸಿ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಎಂಡಿ ಪರೀಕ್ಷೆ ಇವತ್ತು ಬೆಳಿಗ್ಗೆ 9:00 to 11:00 ಎಂಡಿ ಪರೀಕ್ಷೆ ಬರೆದ ಅವಿನಾಶ್ ಜಾಧವ್. ಡಾಕ್ಟರ್ ಅವಿನಾಶ್ ಜಾಧವ್ ಚಿಂಚೋಳಿ ಮಾಜಿ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಅವರ ಪುತ್ರ. ಚಿಂಚೋಳಿ ಉಪಚುನಾವಣೆಯ ಅಗ್ನಿ ಪರೀಕ್ಷೆಗೂ ಮುನ್ನ ಮತ್ತೊಂದು ಪರೀಕ್ಷೆಯನ್ನ ಬರೆದಿರುವಂತಹ ಬಿಜೆಪಿ ಅಭ್ಯರ್ಥಿ ಅವಿನಾಶ್ ಜಾಧವ್ ಜೊತೆ ನಮ್ಮ ಪ್ರತಿನಿಧಿ ಶರಣಯ್ಯ ಚಿಟ್ಚಾಟ್ ನಡೆಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಚಿಂಚೋಳಿ ಉಪಚುನಾವಣೆಯಲ್ಲಿ ಅಗ್ನಿ ಪರೀಕ್ಷೆ ಎದುರಿಸುತ್ತಿರುವ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಇದೀಗ ಮತ್ತೊಂದು ಪರೀಕ್ಷೆ ಎದುರಿಸ್ತಾ ಇದ್ದಾರೆ. ಹಾಗಾದರೆ ಇದೀಗ ಅವರು ಎದುರಿಸ್ತಿರುವಂತಹ ಪರೀಕ್ಷೆ ಎಂಥದ್ದು, ಯಾವ ರೀತಿ ಅನ್ನುವಂಥದ್ದನ್ನು ಸ್ವತಃ ಅವಿನಾಶ್ ಜಾಧವ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಂದನೇ ಕೇಳೋಣ. ಸರ್, 19 ನಿಮ್ಗೆ ಅಗ್ನಿ ಪರೀಕ್ಷೆ ಅನ್ನೋಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಚಿಂಚೋಳಿ ಉಪಚುನಾವಣೆಗೆ ಸಂಬಂಧಪಟ್ಟಂಗೆ. ಆದರೆ ಇವತ್ತೇ ನೀವು ಒಂದು ಪರೀಕ್ಷೆ ಎದುರಿಸಿದ್ರಿ, ಯಾವ ಪರೀಕ್ಷೆ ಅದು, ಯಾವ ರೀತಿ ಫೇಸ್ ಮಾಡಿದ್ರಿ? ಇದು ಎಂ ಡಿ ಮೆಡಿಸಿನ್, ಜನರಲ್ ಮೆಡಿಸಿನ್ ಎಕ್ಸಾಮ್ ಫಸ್ಟ್ ಪೇಪರ್ ಇತ್ತು. ಇವತ್ತು ಅಟೆಂಪ್ಟ್ ಮಾಡಿದ್ದೀನಿ ನಾನು ಎಕ್ಸಾಮ್, ಯಾಕಂದರೆ ನಾನು MP ಎಲೆಕ್ಷನಲ್ಲೂ ಸ್ವಲ್ಪ ಬ್ಯುಸಿ ಇದ್ದೆ ಕ್ಯಾನ್ವಸಿಂಗ್ಗೋಸ್ಕರ. ಮತ್ತು ಇವಾಗ MLA ಎಲೆಕ್ಷನು ಬಂತು, MP ಎಲೆಕ್ಷನ್ ಆದ ಕೂಡಲೇ ನಾನು ಸ್ವಲ್ಪ ಪ್ರಿಪ್ರೇಷನ್ ಆಗಿ ಎಕ್ಸಾಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಥರ ಆಗಿಲ್ಲ. ಸೊ ಅಟೆಂಪ್ಟ್ ಮಾಡಿದ್ದೀನಿ ನಾನು, ನೆಕ್ಸ್ಟ್ ಇನ್ನೊಂದು ಸಾರಿ ಕೊಡ್ತೀನಿ ನಾನು. ಇವಾಗ ಅಕಸ್ಮಾತ್ ಸರಿಯಾಗಿಲ್ಲ ಅಂದರೆ ಇನ್ನೊಂದು ಸಾರಿ ಕೊಡ್ತೀನಿ. ಇನ್ನು ಎಷ್ಟು ಪತ್ರಿಕೆಗಳಿದ್ದಾವೆ, ಯಾವ್ಯಾವ ಡೇಟಲ್ಲಿ ಅಟೆಂಡ್ ಆಗ್ತೀರಾ? ಇಲ್ಲ, ಇನ್ನೂ 3 ಎಕ್ಸಾಮ್ಸ್ ಇದೆ. ನೆಕ್ಸ್ಟ್ ಎಕ್ಸಾಮ್ ಇರೋದು 10th, ನೆಕ್ಸ್ಟ್ 10th, ಥರ್ಡ್ ಪೇಪರ್ ಇರೋದು 14th, ಫೋರ್ತ್ ಪೇಪರ್ ಇದು 16th. ಅಟೆಂಪ್ಟ್ ಮಾಡ್ತೀನಿ, ಟ್ರೈ ಮಾಡ್ತೀನಿ, ಆದರೆ ಬಂದು ಅಟೆಂಪ್ಟ್ ಮಾಡ್ತೀನಿ. ಯಾಕಂದರೆ ಈ ಚಿಂಚೋಳಿ ಉಪಚುನಾವಣೆ ತೀವ್ರವಾದಂಥ ಪ್ರಚಾರ ನಡೀತಾ ಇದೆ, ಅರ್ಭಟದ ಪ್ರಚಾರ ನಡೀತಾ ಇದೆ. 16 ನಿಮ್ಮ ಕೊನೆಯ ಪರೀಕ್ಷೆ MD ಸಂಬಂಧಪಟ್ಟಂಗೆ, ಆದರೆ 19 ಚಿಂಚೋಳಿ ಉಪಚುನಾವಣೆ ಅಗ್ನಿ ಪರೀಕ್ಷೆ, ಭಾಳ 3 ದಿನಗಳ ಅಂತರ ಇರೋಂಥದ್ದು. ಪ್ರಿಪ್ರೇಷನ್ ನಿಮ್ಮ ಆದ್ಯತೆ, ಯಾವುದಕ್ಕೆ ಆದ್ಯತೆ ಕೊಡ್ತಾ ಇದ್ದೀರಿ ಈಗಂತ? ಇವಾಗ MD ಎಕ್ಸಾಮ್ದು ಪ್ರಿಪ್ರೇಷನ್ ಭಾಳ ಇರಬೇಕು, ಅಟ್ಲೀಸ್ಟ್ 3-4 ಆದರೂ ಪ್ರಿಪೇರ್ ಆಗ್ತಾ ಇರಬೇಕು, ರಿವಿಷನ್ ಮಾಡಬೇಕು. ಬಟ್ ಫೋರ್ ಮಂತ್ಸ್ ನಾನು ಸಿಕ್ಕಿಲ್ಲ, ಕರೆಕ್ಟಾಗಿ 4 ಟೈಮ್ ಸಿಕ್ಕಿಲ್ಲ ನನಗೆ. ಇವಾಗ ಚಿಂಚೋಳಿದಂದರೆ ನಮ್ಮ ತಂದೆಯವರು ಭಾಳಷ್ಟು ಕೆಲಸ ಮಾಡಿದ್ದಾರೆ, ಡೆವಲಪ್ಮೆಂಟ್ ಕೆಲಸ ಮಾಡಿದ್ದಾರೆ 5 ಫಸ್ಟ್ ಟರ್ಮಲ್ಲಿ. ಭಾಳಷ್ಟು ಕೆಲಸ, ಏನೇನು ಕೆಲಸ ಆಗಿರಲಿಲ್ಲ ಅದೆಲ್ಲ ಕೆಲಸ ಆಗಿದೆ, ಡೆವಲಪ್ಮೆಂಟ್ ಕೆಲಸ ಆಗಿದೆ. ನೆಕ್ಸ್ಟ್ ಟೈಮು ಅವರು ಪಕ್ಷ ಏನು ನೋಡಿಲ್ಲ, ಜನರು ಕೆಲಸ ವ್ಯಕ್ತಿತ್ವ ನೋಡಿ, ನಮ್ಮ ತಂದೆಯವ್ರ ವ್ಯಕ್ತಿತ್ವ ಕೆಲಸ ಮಾಡೋದು ರೀತಿ ನೋಡಿ ಅವ್ರು ವೋಟ್ ಮಾಡಿದ್ದಾರೆ. MD ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಆಗಿಲ್ಲ, ಇವಾಗ ಇನ್ನೂ ಇದು MLA ಎಲೆಕ್ಷನ್ ಟೈಮ್ ಇದೆ. ನಮ್ಮ ತಂದೆಯವರು ಕೆಲಸ ಮಾಡಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಆಮೇಲೆ ಅದು ಜನರ ಅಭಿಪ್ರಾಯ ಇತ್ತು ನಾನು ನಿಂತ್ಕೋಬೇಕಂತ, ಯಾಕಂದರೆ ಅವ್ರ ಅಭಿಪ್ರಾಯ ಇತ್ತು ನಾನು ನಿಂತ್ಕೊಂಡು ಡೆವಲಪ್ಮೆಂಟ್ ಮಾಡೋಕ್ಕೆ. ನಮ್ಮ ತಂದೆಯವರು ಹೆಲ್ಪ್ ಮಾಡ್ತಾರೆ, ಸುನಿ ವಲ್ಲಪ್ರಿ ಸರು ಇದ್ದಾರೆ, ಭಾಳಷ್ಟು ಲೀಡರ್ಸ್ ಇದ್ದಾರೆ, ಎಲ್ಲರ ಸಪೋರ್ಟ್ ಇದೆ, ಮತ್ತು ಜನರು ಕಾಮನ್ ಪೀಪಲ್ ಅವ್ರ ಸಪೋರ್ಟ್ ಇದೆ ನನಗೆ. ಈ ಚಿಂಚೋಳಿಯ ವಿಧಾನಸಭೆ ಚುನಾವಣೆಯ ಅಗ್ನಿ ಪರೀಕ್ಷೆಗಾದರೂ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ, ಅಲ್ಲಾದರೂ ಯಾವ ರೀತಿ ಗೆದ್ದು ಬರ್ತೀನಿ ಅನ್ನೋಂಥ ವಿಶ್ವಾಸ ತಮಗಿದೆ? ವರ್ಕ್ ಈಸ್ ವರ್ಷಿಪ್. ನಮ್ಮ ತಂದೆಯವರು ಫಸ್ಟ್ ಸಿದ್ಧಾಂತ ಏನಿತ್ತು, ವರ್ಕ್ ಈಸ್ ವರ್ಷಿಪ್. ವರ್ಕ್ ಮಾಡಿದ್ದಾರೆ, ಅದಕ್ಕೆ ಪೀಪಲ್ಸ್ ಎಲ್ಲ ಅವ್ರು ಕಾಮನ್ ಪೀಪಲ್ ಯಾರು ಇದ್ದಾರೆ ಚಿಂಚೋಳಿಯಲ್ಲಿ, ಅದಕ್ಕೆ ಅವರು ಡೆವಲಪ್ಮೆಂಟ್ ಆಗ್ಬೋದು ಅಂತ ಅಂತಿದ್ದಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನಮ್ಮ ತಂದೆಯವರು ಕೆಲಸ ಮಾಡಿದ್ದು ಅದೇ ಪ್ರಿಪ್ರೇಷನ್ ಇತ್ತು. ನಾವು ಪ್ರಿಪ್ರೇಷನ್ ಆ ಥರ ಏನಿಲ್ಲ, ನಾವು ಡೆವಲಪ್ಡ್ ಆಗಬೇಕು, 5 ಡೆವಲಪ್ಮೆಂಟ್ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಆಮೇಲೆ ಹೋಪ್ಸ್ ಇದೆ, ಕಾಮನ್ ಮ್ಯಾನ್ ಅಲ್ಲಿ ವೋಟರ್ಸ್ ಯಾರಿದ್ದಾರೆ, ಕಾಮನ್ ಎಲ್ಲ ಚಿಂಚೋಳಿ ಜನರ ಹೋಪ್ಸ್ ಇದೆ. ಇನ್ನೂ 5 ಇಯರ್ಸ್ ಇದ್ದರೆ ಇನ್ನೂ ಜಾಸ್ತಿ ಭಾಳಷ್ಟು ಕೆಲಸ ಆಗತ್ತಿತ್ತು ಅಂತ ಹೋಪ್ಸ್ ಇತ್ತು ನಮ್ಮ ತಂದೆ ಮೇಲೆ. ಒಟ್ಟಾರೆ ಒಂದು ಕಡೆ ರಾಜಕೀಯ ಕ್ಷೇತ್ರ, ಇನ್ನೊಂದು ಕಡೆ ವೈದ್ಯಕೀಯ ಕ್ಷೇತ್ರ, ಎರಡರಲ್ಲೂ ಕೂಡ ಇದ್ದರೂ ಕೂಡ 19 ನಡೆಯುವಂತಹ ಅಗ್ನಿ ಪರೀಕ್ಷೆಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಜೊತೆಗೆ ನಮ್ಮ ತಂದೆಯವರು ಇದುವರೆಗೂ ರಾಜಕೀಯದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಇದು ನನಗೆ ಕೈ ಹಿಡಿತದೆ ಅನ್ನುವಂತಹ ಮಾತು ಡಾಕ್ಟರ್ ಅವಿನಾಶ್ ಜಾಧವ್ ಹೇಳ್ತಾ ಇದ್ದಾರೆ. ಜೊತೆಗೆ ಎರಡೂ ಒಂದು ಪರೀಕ್ಷೆಯ ನಂತರ ಅಂತಿಮವಾಗಿ ನಾನು ಜನಸೇವೆಯನ್ನೇ ಆಯ್ಕೆ ಮಾಡ್ಕೊಳ್ತೀನಿ ಅನ್ನುವಂತಹ ಮಾತು ಅವರು ಹೇಳ್ತಾ ಇದ್ದಾರೆ. ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ.